ಎದ್ದು ಮೊರೆ ಇಟ್ಟೆನು. ನಿನ್ನ ವಾಕ್ಯವನ್ನು ನಿರೀಕ್ಷಿಸಿಕೊಂಡಿದ್ದೇನೆ. ಹಾಲೆಲೂಯಾ, ಪ್ರೈಸ್ ದ ಲಾರ್ಡ್. ಗುಡ್ ಮಾರ್ನಿಂಗ್, ಶುಭ ಮುಂಜಾನೆ. ಕ್ರಿಸ್ತೇಶುನಲ್ಲಿ ಪ್ರೀತಿಯುಳ್ಳ ದೇವಜನರೇ, ದೇವರು ಪ್ರೀತಿಸ್ತಿರುವಂಥ ದೇವರ ಮಕ್ಕಳೇ, ನನ್ನನ್ನು ಸೇರಿಸಿ ನಾನು ಹೇಳ್ತಾ ಇದ್ದೆ, ನಮ್ಮನ್ನು ಈ ದಿನವು ಶುಭದ ದಿನವಾಗಿದೆ. ಈ ದಿನದಲ್ಲಿ, ಈ ಮುಂಜಾನೆ ವೇಳೆಯಲ್ಲಿ, ಯೇಸು ಕ್ರಿಸ್ತನ ನಾಮದಲ್ಲಿ ಈ ಒಂದು ಮುಂಜಾನೆಯ ಮುತ್ತುಗಳು ಎಂಬ ಕಾರ್ಯಕ್ರಮಕ್ಕೆ ನಿಮ್ಮನ್ನು ವಂದಿಸುತ್ತೇವೆ ಮತ್ತು ಸ್ವಾಗತಿಸುತ್ತೇವೆ. ನನ್ನೊಟ್ಟಿಗೆ ನನ್ನ ಎಲ್ಡರ್ ಸಿಸ್ಟರ್ ಅಕ್ಕ, ಒಡಹುಟ್ಟಿದ ಅಕ್ಕ ಇದ್ದಾಳೆ, ರೋಸ್ಬೆಲ್ ಜ್ಯೋತಿ ಸಾಲಿನ್ಸ್. ಮೊದಲು ಅಮ್ಮಣ್ಣ, ಮದುವೆ ಆದಮೇಲೆ ಸಾಲಿನ್ಸ್. ಓಕೆ, ಎನಿವೇ, ನೀವೆಲ್ಲರೂ ನಿಮ್ಮ ನಿಮ್ಮ ಮನೆಗಳಲ್ಲಿ ಈ ಕಾರ್ಯಕ್ರಮವನ್ನು ಬಿಗ್ಜೆ ವಾಹಿನಿಯ ಮೂಲಕ ವೀಕ್ಷಿಸ್ತಾ ಇದ್ದೀರಿ. ಸೊ ದೇವರಿಗೆ ಸ್ತೋತ್ರ. ನೀವು ದೇವರ ಮೇಲೆ ಪ್ರೀತಿ ಇದ್ದದಕ್ಕೆ ಮತ್ತು ದೇವರ ವಾಕ್ಯವನ್ನು ಕೇಳುವ ಆಸಕ್ತಿ ಇದ್ದದಕ್ಕೆ ಈ ಕಾರ್ಯಕ್ರಮಗಳನ್ನೆಲ್ಲ ವೀಕ್ಷಣೆ ಮಾಡ್ತಾ ಇದ್ದೀರಿ. ದೇವರು ನಿಮ್ಮನ್ನು ಆಶೀರ್ವದಿಸಲಿ, ಇನ್ನೂ ಹೆಚ್ಚಾಗಿ ಬಲಪಡಿಸಲಿ ಎಂಬುದಾಗಿ ನಾನು ದೇವರ ಹತ್ರ ಯೇಸುವಿನ ನಾಮದಲ್ಲಿ ಕೇಳಿಕೊಳ್ಳುವವನಾಗಿದ್ದೇನೆ. ಈ ದಿನ ನಾನು ದೇವರ ವಾಕ್ಯಕ್ಕಾಗಿ ಆರಿಸಿಕೊಂಡಂತಹ ಭಾಗ ರೋಮಾಪುರದವರೆಗೆ ಬರೆದ ಪತ್ರಿಕೆ 8:28 ನಾವು ಸ್ವಲ್ಪ ಓದಿಕೊಳ್ಳುವ. ಈ ಮುಂಜಾನೆ ವೇಳೆಯಲ್ಲಿ, ಈ ಸಮಯದಲ್ಲಿ ದೇವರ ವಾಕ್ಯದಲ್ಲಿ ನಾವು ಆನಂದಿಸುವ. ದೇವರ ವಾಕ್ಯ ಸಜೀವವಾದದ್ದು, ರೈಟ್? ಕಾರ್ಯಸಾಧಕವಾದದ್ದು, ಯಾವ ಇಬ್ಬಾಯಿ ಕತ್ತಿಗಿಂತಲೂ ಹದವಾದದ್ದು, ಪ್ರಾಣ ಆತ್ಮ ಕೀಳು ಮಜ್ಜೆಗಳನ್ನು ವಿಭಾಗಿಸಿ ತೂರಿ ಹೋಗುವಂಥದ್ದು. ಇದು ಇಬ್ರಿಯರಿಗೆ ಬರೆದ ಪತ್ರಿಕೆ 4:12 ಬರೆಯಲ್ಪಟ್ಟಿದೆ. ಸೊ ಈ ವಚನವನ್ನು ಓದುವ. ಈ ವಚನದಲ್ಲಿ ದೇವರು ನಮಗೋಸ್ಕರ ಒಳ್ಳೆಯ ಸಂಗತಿಯನ್ನು ಇಟ್ಟಿದ್ದಾನೆ. ಇದು ನಾವು ಅರ್ಥ ಮಾಡಿಕೊಳ್ಳೋಣ. ಈ ಅನೇಕ ಮನೆಗಳಲ್ಲಿ ಬೆಳಗ್ಗೆ ಕೆಲವರು ಟೈಮಿಗೆ ಹೇಳ್ತಾರೆ, ಆದರೂ ಕೆಲಸಕ್ಕೆ ಹೋಗುವ ಅಥವಾ ಬೆಳಗಾತ ಶಾಲೆಗೆ ಮಕ್ಕಳನ್ನು ಕಲಿಸುವಂಥದ್ದು ಯಾವುದೇ ಇರ್ಬೋದು, ಅಲ್ಲಿ ತುಂಬ ಕೆಲವೊಂದು ಮನೆಯಲ್ಲಿ ಫ್ರೀ ಇರುತ್ತೆ, ಕೆಲವೊಂದು ಮನೆಯಲ್ಲಿ ಗಡಿಬಿಡಿ ಇರುತ್ತೆ. ಅದರ ಮಧ್ಯದಲ್ಲಿ ನೀವು ವಚನವನ್ನು ವಾಚ್ ಮಾಡ್ತಾ ಇದ್ದೀರಿ, ಈ ಪ್ರೋಗ್ರಾಮನ್ನು. ದೇವರಿಗೆ ಸ್ತೋತ್ರ. ಸೊ ಎಲ್ಲದರ ಮಧ್ಯದಲ್ಲಿ ನಾವು ದೇವರಿಗೆ ಸಮಯ ಕೊಡುವಂಥದ್ದು ಬಹಳ ಪ್ರಾಮುಖ್ಯವಾದದ್ದು, ದೇವರ ಪ್ರೀತಿಯನ್ನು ಅರ್ಥ ಮಾಡಿಕೊಳ್ಳುವಂಥದ್ದು ಬಹಳ ಪ್ರಾಮುಖ್ಯವಾದದ್ದು. ನೋಡಿ, ಎಷ್ಟೊಂದು ಒಳ್ಳೆಯ ದೇವರು. ರಾತ್ರಿ ನಾವು ನಿದ್ರೆ ಮಾಡಿದ್ದೇವೆ, ನಿದ್ರೆ ಮಾಡಿದ ಮೇಲೆ ಏನಾಗ್ತದೆ ಅಂತ ಗೊತ್ತಿಲ್ಲ, ಆದರೆ ನಂಬಿಕೆ ಉಂಟು ನಾವು ನಾಳೆ ಬೆಳಿಗ್ಗೆ ಏಳ್ತೇವೆ, ನಾಳೆ ಬೆಳಿಗ್ಗೆ ಮಾಡಬೇಕಾದನ್ನು ಮಾಡ್ತೇವೆ, ಎಲ್ಲ ಆಲೋಚನೆ ಮಾಡಿ ಮಲಗಿರ್ತೇವೆ, ಹಾಗೆಯೇ ನಾವು ಬೆಳಿಗ್ಗೆ ಎದ್ದಿದ್ದೇವೆ. ಒಂದು ಹೊಸ ದಿನವನ್ನು ದೇವರು ಕೊಟ್ಟಿದ್ದಾನೆ, ರೈಟ್? ಹೊಸ ದಿನ, ಆಯುಷ್ಕಾಲಕ್ಕೆ ಒಂದು ದಿವಸವನ್ನು ಸೇರಿಸಿಕೊಟ್ಟ. ದೇವರಿಗೆ ಸ್ತೋತ್ರ, ಹಲ್ಲೆಲೂಯಾ. ಸೊ ಇದನ್ನು ಓದಮ್ಮ, ಈ ವಚನ ಓದು. ನಾನು ಹೇಳಿದ್ದು ಅದರಲ್ಲಿ ಹೀಗೆ ಬರೆಯಲ್ಪಟ್ಟಿದೆ, ಇದಲ್ಲದೆ ದೇವರ ಸಂಕಲ್ಪದ ಮೇರೆಗೆ ಕರೆಯಲ್ಪಟ್ಟು ಆತನನ್ನು ಪ್ರೀತಿಸುವರ ಹಿತಕ್ಕಾಗಿ ಎಲ್ಲಾ ಕಾರ್ಯಗಳು ಅನುಕೂಲವಾಗುತ್ತವೆ ಎಂದು ನಮಗೆ ಗೊತ್ತದೆ. ಆ ದೇವರ ಸಂಕಲ್ಪದ ಮೇರೆಗೆ, ನೀವು ಚಿಕ್ಕ ಮಗುವಿನ ಹುಟ್ಟಿದ ದಿನದಿಂದ ಇದುವರೆಗೆ ದೇವರು ನಮ್ಮನ್ನು ಬದುಕಿಸಿದ್ದಾನೆ, ಮಾಡಬೇಕಾದ ಎಲ್ಲ ಒಳ್ಳೆ ಕಾರ್ಯಗಳನ್ನು ನಮ್ಮ ಜೀವಿತದಲ್ಲಿ ಮಾಡಿದ್ದಾನೆ. ಆದರೆ ಬೈಬಲ್ ಹೇಳ್ತದೆ, ದೇವರ ಸಂಕಲ್ಪದ ಮೇರೆಗೆ ಕರೆಯಲ್ಪಟ್ಟು, ಅಂದರೆ ನಾವು ಕರೆಯಲ್ಪಟ್ಟದ್ದು. ಇಲ್ಲಿ ದೇವರ ಸಂಕಲ್ಪದ ಮೇರೆಗೆ ಕರೆಯಲ್ಪಟ್ಟು ಅಂತ ಬರೆದಿದೆ. ಯೆಶಾಯ 43:7 ಹೇಳ್ತದೆ, ಯೆಶಾಯನು ಬರೆದ ಪ್ರವಾದನೆಗಳಂತ 43:7 ಬಹಳ ಸುಂದರವಾದ ವಚನ. ನಮ್ಮನ್ನು ಸೃಷ್ಟಿಸಿದ ಆತನು ಯಾರು? ಯಾರು ಸೃಷ್ಟಿ ಮಾಡಿದ್ದಾರೆ? ಓದಮ್ಮ. ನನ್ನ ದಿಗಂತದಲ್ಲಿರುವ ನನ್ನ ಕುಮಾರಿಯರನ್ನು ನನ್ನ ಮಹಿಮೆಗಾಗಿ ನಾನು ಸೃಷ್ಟಿಸಿ ರೂಪಿಸಿ ಉಂಟು ಮಾಡಿದ. ನನ್ನ ಮಹಿಮೆಗಾಗಿ ನಾನು ಸೃಷ್ಟಿಸಿ. ನೋಡಿ, ದಿಗಂತದಲ್ಲಿರುವ ನನ್ನ ಕುಮಾರಿಯರನ್ನು, ದಿಗಂತದಲ್ಲಿರುವ ನನ್ನ ಕುಮಾರಿಯನ್ನು, ಅಂದರೆ ನಾವು ಕರ್ತನಾದ ಯೇಸುವಿಗೆ
ಸಭೆ ಎಂಬುದು ಮದಲಗಿತ್ತಿಯಾಗಿ ಇರುವಂಥದ್ದು. ಎರಡನೇ ಬರೋಣದಲ್ಲಿ ಅದಕ್ಕಿಂತ ಮೊದಲು 7 ವರ್ಷ ಹಿಂದೆ ಮುಂಚೆ ಯೇಸು ಮಧ್ಯಾಕಾಶಕ್ಕೆ ಬರ್ತಾನೆ, ಮದಲಗಿತ್ತಿಯಾದ ಸಭೆಯೊಂದಿಗೆ ವಿವಾಹ ಆಗ್ತಾನೆ. ಒಳ್ಳೆ 7 ವರ್ಷದ ವಿವಾಹ ಸಂಭ್ರಮ. ಅದಕ್ಕೆ ನನ್ನ ಮಹಿಮೆಗಾಗಿ, ದಿಗಂತದಲ್ಲಿರುವ ಕುಮಾರಿಯರಿಗೆ ನನ್ನ ಮಹಿಮೆಗಾಗಿ ನಾನೇ ಸೃಷ್ಟಿಸಿ ನಾನೇ ರೂಪಿಸಿದನ್ನ ಜನ. ಹಾಗಾದರೆ ದೇವರು ನಮ್ಮನ್ನು ಸೃಷ್ಟಿಸಿದ್ದಾನೆ, ಏನಕ್ಕಾಗಿ ಸೃಷ್ಟಿಸಿದ್ದಾನೆ? ಆತನ ಮಹಿಮೆಗಾಗಿ ಸೃಷ್ಟಿಸಿದ್ದಾನೆ. ನಮ್ಮನ್ನು ಸೃಷ್ಟಿಸಿದ ಆತನು ದೇವರು, ನಮ್ಮ ತಂದೆ. ಆತನ ಮಹಿಮೆಗೋಸ್ಕರ ಸೃಷ್ಟಿಸಿದ್ದಾನೆ, ಆತನ ಮಹಿಮೆಗೋಸ್ಕರವಾಗಿ ನಮ್ಮನ್ನು ರೂಪಿಸಿದ್ದಾನೆ. ರೈಟ್? ಕೆಲವರು ಚಂದ ಇರಬಹುದು, ಕೆಲವರು ಚಂದ ಇರಬಹುದು, ಇದು ಹೊರಗಿನ ಆಕಾರ. ಬಟ್ ಒಳಗಿನ ಆಕಾರ ಯೇಸುವನ್ನು ನಂಬಿದ ಮೇಲೆ ಮಗನ ಆಕಾರ, ಮಗನ ಸಾರೂಪ್ಯ, ಆತ್ಮದಲ್ಲಿ ಮಗನ ಸಾರೂಪ್ಯ. ಅಂಥವರಾಗಿ ನಮ್ಮನ್ನು ನಿರ್ಮಿಸಿದ್ದಾರೆ. ಇವತ್ತು ನಾವು ಬದುಕಿ ಉಳಿದಿರುವುದೇ ಆತನ ಕೃಪೆ. ಶ್ವಾಸ ಹೋಗ್ತಾ ಇದೆ ಮೂಗಲ್ಲಿ, ಒಳಗೆ ಹೋಯಿತು, ದೇವರು ಬದುಕಿಸಿದ್ದಾನೆ. ಎಷ್ಟೋ ಮಂದಿ ನಿನ್ನೆ ನೋಡಿದವರು ಇವತ್ತು ಇಲ್ಲ, ಫೋನ್ ಬರ್ತದೆ ಸಡನ್ ದೇಹ ಬಿಟ್ಟರು ಅಂತ. ಬಟ್ ಅದರ ಮಧ್ಯದಲ್ಲಿ, ಅಂಥ ಒಂದು ಲೋಕದ ಮಧ್ಯದಲ್ಲಿ ಯಾವ ಕೇಡು ಸಂಭವಿಸದ ಹಾಗೆ ದೇವರು ನಮ್ಮನ್ನು ಈ ಮುಂಜಾನೆ ವೇಳೆ ಎಬ್ಬಿಸಿ ನಾವು ಮಾಡಬೇಕಾದ ಕೆಲಸವನ್ನು ಮಾಡುವಂತೆ ನಮ್ಮನ್ನು ಬಲಪಡಿಸಿದ್ದಾನೆ. ಯಾಕೆ? ಆತನ ಮಹಿಮೆಗಾಗಿ ಆತನೇ ನಮ್ಮನ್ನು ಸೃಷ್ಟಿಸಿ ನಮ್ಮನ್ನು ರೂಪಿಸಿದ್ದಾನೆ. ಇಲ್ಲಿ ಹೇಳ್ತದೆ, ದೇವರ ಸಂಕಲ್ಪದ ಮೇರೆಗೆ ಕರೆಯಲ್ಪಟ್ಟು ಕರೆದಿದ್ದಾನೆ. ಸಂಕಲ್ಪ, ಒಂದು ಉದ್ದೇಶ ಇದೆ. ದೇವರು ನಿನ್ನನ್ನು ಇದೇ ತಂದೆ ತಾಯಿಗಳಿಗೆ ನನಗೆ ಅಕ್ಕನನ್ನಾಗಿ ಕೊಟ್ಟದ್ದು ಅದು ದೇವರು ಮಾಡಿದ್ದು, ನಾವಲ್ಲ, ನಮ್ಮ ಇಷ್ಟ ಅಲ್ಲ. ಇಲ್ಲಿ ಯಾರಾದರೂ ತಂದೆ ತಾಯಿಗಳಿಗೆ ಹುಟ್ಟಿದ್ದಾರೆ, ಇಂಥ ತಂದೆ ತಾಯಿಗಳಿಗೆ ಹುಟ್ಟಬೇಕಂತ ನಾವು ಅವರಿಗೆ ಹೇಳಿ ಬಂದದ ಇಲ್ಲ. ನಿನ್ಗೆ ಏನಾದರೂ ಹಾಗೆ ಇಲ್ಲ, ಅದು ದೇವರು. ಯಾವ ತಂದೆ ತಾಯಿಯಲ್ಲಿ ನಮ್ಮನ್ನು ಹುಟ್ಟಿಸ್ಬೇಕಂತ ಆಲೋಚನೆ ಮಾಡಿದ್ದು ದೇವರು, ಇಂಥದ್ದೇ ತಂದೆ ತಾಯಿ. ಕೆಲವು ಮಕ್ಕಳಿಗೆ ಆಲೋಚನೆ, ನಾನು ಈ ತಂದೆ ತಾಯಿಗಳಿಗೆ ಹುಟ್ಟುವುದಕ್ಕಿಂತ ಅಂಥ ತಂದೆ ತಾಯಿಗಳಿಗೆ ಹುಟ್ಟಿದ್ರೆ ಒಳ್ಳೇದಲ್ಲ ಅಂತ ಮಾತಾಡ್ತಾರೆ. ಅದು ಬಾಯಿಂದ ಬರುವಂಥದ್ದು, ಒಳಗೆ ಇಲ್ಲ. ಹಾಗೆ ಒಟ್ರಾಸಿ ಮಾತಾಡೋದು, ಇವತ್ತಿನಿಂದ ಅದು ಸ್ಟಾಪ್ ಆಗ್ತದೆ. ನನ್ನ ಪ್ರಿಯ ದೇವ ಜನರೇ, ಯಾರ್ಯಾರನ್ನು ಯಾವ ಊರಿನಲ್ಲಿ ಹುಟ್ಟಿಸ್ಬೇಕು, ಯಾರ್ಯಾರನ್ನು ಎಲ್ಲಿ ಹುಟ್ಟಿಸ್ಬೇಕು, ಅದು ಆಲೋಚನೆ ಮಾಡಿದ್ದು ದೇವರು, ದೇವರು ಮಾಡಿದ್ದು. ಅದಕ್ಕೆ ಯಾಕೆ ಉದ್ದೇಶ, ಸಂಕಲ್ಪ ಅಂದರೆ ಉದ್ದೇಶ. ಪ್ರತಿಯೊಬ್ಬರನ್ನು ಕರೆದದ್ದು ದೇವರ ಉದ್ದೇಶ. ಮುಂದೆ ಹೇಳ್ತದೆ, ಇದನ್ನು ನಾನು ಉದ್ದೇಶವನ್ನು ಬಿಡಿಸುವುದಿಲ್ಲ. ಒಂದು ವಚನ ಅಲ್ಲಿ ಕೆಳಗೆ ಬಂದಿದೆ, ಅದು ನನಗೆ ಹೇಳಲಿಕ್ಕೆ ಮನಸ್ಸಿದೆ. ಇದು ನಾನು ಬಹಳ ಇಷ್ಟವುಳ್ಳ ಈ ಮಾತು, ನನ್ನನ್ನು ತುಂಬ ಬಲಪಡಿಸಿದಂಥ ಮಾತು. ಆತನನ್ನು ಪ್ರೀತಿಸುವವರ ಹಿತಕ್ಕಾಗಿ ಎಲ್ಲ ಕಾರ್ಯಗಳ ಅನುಕೂಲವಾಗುತ್ತದೆ. ಎಲ್ಲ ಕಾರ್ಯ ಆತನನ್ನು ಪ್ರೀತಿಸುವವರ ಹಿತಕ್ಕಾಗಿ. ಯಾರ್ಯಾರು ಯೇಸುವನ್ನು ಪ್ರೀತಿಸ್ತಾರಾ, ನಮ್ಮ ರಕ್ಷಕನಾಗಿರುವ ಯೇಸುವನ್ನು ಪ್ರೀತಿಸ್ತಾರಾ, ಅವರ ಹಿತಕ್ಕೋಸ್ಕರ, ಅವರ ಒಳ್ಳೆಯದಕ್ಕೋಸ್ಕರ, ಅವರಿಗೆ ಒಳ್ಳೆಯದಾಗಿರುವುದಕ್ಕೋಸ್ಕರ, ಅವರಿಗೆ ಶುಭವಾಗಿರುವುದಕ್ಕೋಸ್ಕರ, ಅವರಿಗೆ ಉಪಕಾರ ಆಗುವುದಕ್ಕೋಸ್ಕರ ಎಲ್ಲ ಕಾರ್ಯಗಳು ಅನುಕೂಲವಾಗುತ್ತದೆ. ಒಂದು ವೇಳೆ ನಿನ್ನ ಮನೆಯಲ್ಲಿ 4 ಮಂದಿ ಮಕ್ಕಳು ಇರ್ಬೋದು, ಎಕ್ಸ್ಟ್ರಾ 3-5 ಮಂದಿ ಬೇರೆಯವರು ಇರ್ಬೋದು. ಬೆಳಿಗ್ಗೆ ಎದ್ದು ಸಹೋದರಿ ನೀನೊಬ್ಬಳೇ ಕಷ್ಟಪಟ್ಟು ಕೆಲಸ ಮಾಡ್ತಾ ಇದ್ದಿ, ನಿನಗೆ ಆಗ್ತಾ ಇಲ್ಲ ಆದರೂ ಮಾಡ್ತಾ ಇದ್ದಿ. ನೀನು ದೇವರನ್ನು ಯೇಸುವನ್ನು ಪ್ರೀತಿಸುವುದಾದರೆ ಒಂದು ಕೆಲಸದವರನ್ನು ನೇಮಿಸಲಿಕ್ಕೆ ಅದಕ್ಕೆ ದೇವರು ನಿಮಗೆ ಸಾಮರ್ಥ್ಯವನ್ನು ಕೊಡುತ್ತಾನೆ. ರೈಟಾದ ವ್ಯಕ್ತಿಗಳನ್ನು ಕೆಲಸಕ್ಕೆ ಕರೆಸ್ತಾನೆ, ಕರ್ಕೊಂಡು ಬರುವಂಥ ಕಾರ್ಯವನ್ನು ಮಾಡ್ತಾನೆ. ಮಕ್ಕಳು ಒಂದು ವೇಳೆ ಸರಿಯಾಗಿ ಮಾತನಾಡುವುದಿಲ್ಲ, ದೇವರನ್ನು ಪ್ರೀತಿಸ್ತಾ ಇದೆಯಾ, ನಿನ್ನ ಮನೆಯಲ್ಲಿ ಸಮಾಧಾನದ ಅಟ್ಮಾಸ್ಫಿಯರ್ ಆಗ್ತದೆ. ಯಾಕೆ? ಆತನನ್ನು ಪ್ರೀತಿಸುವವರ ಹಿತಕ್ಕಾಗಿ ಎಲ್ಲ ಕಾರ್ಯಗಳು ಅನುಕೂಲವಾಗ್ತದೆ. ಎಂಥದೇ ಕರೆಕರೆ ಗಿರಿಗಿರಿ ಇರಲಿ, ನೀನು ದೇವರನ್ನು ಪ್ರೀತಿಸುವವನ, ನೀನು ದೇವರನ್ನು ಪ್ರೀತಿಸುವವಳ, ನೀನು ಏನು ಮಾತಾಡ್ತೀಯ, ಆ ಎಲ್ಲ ಸೈತಾನನಿಂದ ಬರುವಂಥ ಉಪಟಳಗಳೆಲ್ಲ ಕವರ್ ಆಗಿ ಅಲ್ಲಿಂದ ಪಾರ್ಸೆಲ್ ಆಗುತ್ತೆ. ಎಲ್ಲರೂ ಕ್ಲಿಯರ್ ಆಗ್ತಾರೆ. ಆತ್ಮೀಕವಾದ ಮಾತುಗಳನ್ನು ಮಾತನಾಡುವಾಗ ಆತ್ಮೀಕ ಮಾತಿಗೆ ಬಹಳ ಬೆಲೆ ಇದೆ, ಪವರ್ ಇದೆ, ಅದೇ ನೆರವೇರುತ್ತದೆ. ಯಾಕೆ? ಆತನನ್ನು ಪ್ರೀತಿಸುವವರ ಹಿತಕ್ಕಾಗಿ ಎಲ್ಲ ಕಾರ್ಯಗಳ ಅನುಕೂಲವಾಗ್ತದೆ. ಇದನ್ನು ಅಭ್ಯಾಸ ಮಾಡಿ ನೋಡು, ನಾವು ನೋಡಬೇಕು. ಅಭ್ಯಾಸ ಮಾಡಿ ಮನೆಯಲ್ಲಿ, ಏನೇ ಇರಲಿ, ಏನೇ ಪೊಸಿಷನ್ ಇರಲಿ, ಎಂಥದೇ ಇರಲಿ, ದೇವರ ಸಂಕಲ್ಪದ ಮೇರೆಗೆ ದೇವರು ನಮ್ಮನ್ನು ಕರೆದಿದ್ದಾರೆ. ನಮ್ಮನ್ನು ಕರೆದದೇ ದೇವರ ಉದ್ದೇಶ, ನನ್ನ ಉದ್ದೇಶ ನಿಮ್ಮ ಉದ್ದೇಶ ಅಲ್ಲವೇ ಅಲ್ಲ. ಪ್ರಿಯರೇ, ಇದು ಮನದಟ್ಟು ಮಾಡಿಕೊಳ್ಳಿ. ನಮ್ಮ ಉದ್ದೇಶಕ್ಕಾಗಿ ದೇವರು ನಮ್ಮನ್ನು ಕರೆದಿಲ್ಲ, ನಮ್ಮ ಮೂಲಕವಾಗಿ ದೇವರು
ತನ್ನ ಉದ್ದೇಶವನ್ನು ಮಾಡಬೇಕೆಂಬುದಾಗಿ ನಮ್ಮನ್ನು ಕರೆದಿದ್ದಾನೆ. ಯಾರ್ಯಾರು ಕರೆದಿಲ್ಲ, ನಮ್ಮನ್ನು ಸ್ವತಃ ದೇವರೇ ಕರೆದಿದ್ದಾನೆ, ದೇವರೇ ಕರೆದಿದ್ದಾನೆ. ಇದಕ್ಕಿಂತ ದೊಡ್ಡದೇನು ಬೇಕು ಅಲ್ಲ? ನಮ್ಮನ್ನು ಕಮಿಷನರ್ ಕರೆದದಲ್ಲ, ನಿಮ್ಮನ್ನು ಇವರು ಕರೆದದಲ್ಲ, ಮಂತ್ರಿ, ಪ್ರಧಾನಮಂತ್ರಿ, ಮುಖ್ಯಮಂತ್ರಿ, ರಾಷ್ಟ್ರಪತಿ, ದೇವರೇ ಕರೆದಿದ್ದಾನೆ. ಇವರೆಲ್ಲರಿಗಿಂತ ಅತಿ ಇಡೀ ಯೂನಿವರ್ಸ್ನಲ್ಲಿ ದ ನಂಬರ್ ಒನ್ ವ್ಯಕ್ತಿಯಾಗಿದ್ದ, ದ ಫಸ್ಟ್ ಫಸ್ಟ್ ಆಗಿರುವಂಥ, ಎಲ್ಲವಕ್ಕಿಂತಲೂ ಸುಪೀರಿಯರ್ ಆಗಿರುವಂಥ, ಭೂಮಿ ಆಕಾಶ ಉಂಟು ಮಾಡಿದ ಸರ್ವಶಕ್ತನಾದ ದೇವರೇ ನನ್ನನ್ನು, ಈಕೆಯನ್ನು, ನಿಮ್ಮನ್ನು, ಎಲ್ಲರನ್ನು ಕರೆದಿದ್ದಾನೆ ಪ್ರಿಯರೇ. ಹಾಗಾಗಿ ಆತನ ಉದ್ದೇಶ ನೆರವೇರಿಸಿ. ಯಾವುದು ಆತನ ಉದ್ದೇಶ? ನಮ್ಮ ಮೇಲೆ ನೆರವೇರಿಸಿ, ನಾವು ನೆರವೇರಿಸುವುದಕ್ಕ, ನಮ್ಮಲ್ಲಿ ಆತನ ಉದ್ದೇಶವನ್ನು ನೆರವೇರಿಸಿದ್ದಾನೆ. ಇದು ನಮಗೆ ಮುಖ್ಯವಾಗಿ ಗೊತ್ತಿರಬೇಕು. ನೋಡಮ್ಮ, ಯಾವಾಗ ನಿನ್ನ ಜೀವಿತದಲ್ಲಿ ನಿನಗೆ, ನನ್ನ ಜೀವಿತದಲ್ಲಿ ನನಗೆ, ನಾನು ಇಲ್ಲಿ ಇರುವುದು ಯಾತಕ್ಕಾಗಿ, ಯಾತಕ್ಕಾಗಿ ರಕ್ಷಣೆ ಹೊಂದಿದ್ದೇನೆ, ಯಾತಕ್ಕಾಗಿ ದೇವರು ಅಥವಾ ಯೇಸು ನನ್ನನ್ನು ಕರೆದಿದ್ದಾನೆ ಎಂಬ ಆ ಸಂಕಲ್ಪ, ನನ್ನ ಮೇಲಿರುವಂಥ ದೇವರ ಸಂಕಲ್ಪ ಅರ್ಥ ಆದರೆ ನಮ್ಮ ಜೀವಿತ ಇದ್ದಾಗಿರುವುದಿಲ್ಲ, ನಾವು ಟೈಮ್ ವೇಸ್ಟ್ ಮಾಡುವುದಿಲ್ಲ. ಮತ್ತು ಯಾರು ಏನು ಅಂದರೂ, ಎಂಥದೇ ಮಾತಾಡಿದರೂ ಅದರ ಬಗ್ಗೆ ನಾವು ತಲೆ ಕೆಡಿಸಿಕೊಳ್ಳುವುದೇ ಇಲ್ಲ. ಯಾವಾಗಲೂ ಇದನ್ನು ನೆನಪು ಪ್ರಾಕ್ಟೀಸ್ ಮಾಡು ಮನೆಯಲ್ಲಿ. ನಿನಗೆ ಗೊತ್ತಲ್ಲ, ನಿನಗೆ ಗೊತ್ತು ದೇವರು ನಿನ್ನನ್ನು ಕರೆದಿದ್ದಾನೆ ಅಂತ ಗೊತ್ತು, ರೈಟ್? ಕರೆದದ್ದು ಯಾಕೆ ಅಂತ ಸಹ ಗೊತ್ತು, ಉದ್ದೇಶ. ಅದನ್ನು ನಾವು ನಮ್ಮ ಲೈಫ್ನ ಸೆಂಟರ್ ಪಾಯಿಂಟ್, ದೇವರೇ ನನ್ನನ್ನು ಕರೆದದ್ದು, ಆ ದೇವರೇ ಎಲ್ಲವೂ ನನಗೆ, ದೇವರೇ ನನ್ನ ತಂದೆ, ಅವರೇ ಎಲ್ಲದಕ್ಕೆ ಅವರೇ ಕಾರಣ ಎಂಬುದಾಗಿ ಅವರನ್ನು ಆತುಕೊಂಡು ನಾವು ಜೀವಿಸುವುದಾದರೆ ಯಾವುದು ನಮಗೆ ದೊಡ್ಡ ವಿಶೇಷ ಆಗುವುದಿಲ್ಲ ಈ ಭೂಲೋಕದಲ್ಲಿ. ಅದು ನಮ್ಮ ದೇವರು ಅಂತ ಯೂನಿವರ್ಸಿಗೆ ಎಲ್ಲದಕ್ಕೆ ಮೇಲಾಗಿರುವ ಆತನು ನಮ್ಮನ್ನು ಕರೆದಿರುವುದಾದರೆ ನಮಗೆ ಏನು ಸಮಸ್ಯೆ ಇದೆ? ಏನಿಲ್ಲ. ಗಲಿಬಿಲಿ ತಾತ್ಕಾಲ, ಪ್ರಾಬ್ಲಮ್, ಸಮಸ್ಯೆ ಎಲ್ಲ ತಾತ್ಕಾಲ. ಬಟ್ ಅದನ್ನು ಅದರ ಎಲ್ಲದರಿಂದ ಹೊರಗೆ ತರುವಂಥ ದೇವರು ನಮ್ಮ ಸಂಗಡ ಇದ್ದಾನೆ. ಆತನನ್ನು ನಾವು ಪ್ರೀತಿ ಮಾಡುವಾಗ ಏನಾಗ್ತದೆ? ಎಲ್ಲ ಕಾರ್ಯಗಳು ಪ್ರೀತಿ ಮಾಡುವವರ ಹಿತಕ್ಕಾಗಿ ಎಲ್ಲ ಕಾರ್ಯಗಳ ಅನುಕೂಲವಾಗ್ತದೆ. ದೇವರು ಆಲ್ರೆಡಿ ಅದನ್ನು ಮಾಡಿ ಇಟ್ಟಿದ್ದಾನೆ. ಯಾರು ಆತನನ್ನು ಪ್ರೀತಿಸ್ತಾರೆ ಅವರಿಗೆ ಆಲ್ರೆಡಿ ತನ್ನ ವಾಕ್ಯವನ್ನು ಮಾತಾಡಿದ್ದಾನೆ. ನೋಡಿ, ಉದಾಹರಣೆಗೆ ನಾವು ಹೇಳುವುದಾದರೆ ಯೇಸು ಹೇಳ್ತಾನೆ, ತಂದೆಯಾದ ದೇವರು ತೀರ್ಪು ಮಾಡುವುದಿಲ್ಲ, ತೀರ್ಪು ಮಾಡುವ ಅಧಿಕಾರವನ್ನು ಎಲ್ಲ ಮಗನಿಗೆ ಕೊಟ್ಟಿದ್ದಾನೆ ಅಂತ. ಅಲ್ಲಿಗೆ ನಿಂತರೆ ಆಗುವುದಿಲ್ಲ, ಕೆಳಗೆ ಓದಬೇಕು. ಮಗನು ಸಹ ಯಾರಿಗೂ ತೀರ್ಪು ಮಾಡುವುದಿಲ್ಲ ಅಂತ ಹೇಳ್ತಾನೆ. ಹಾಗಾದರೆ ಮುಂದೆ ಹೇಳ್ತಾನೆ, ತೀರ್ಪು ಮಾಡುವಂಥದ್ದು ಒಂದು ಇದೆ, ಯಾವುದು? ನಾನು ಆಡಿದ ನನ್ನ ಮಾತುಗಳೇ ಎಂಬುದಾಗಿ. ಹಾಗಾದರೆ ಇಲ್ಲಿ ಒಂದು ಮಾತು ಬರೆದಿದೆ, ಆತನನ್ನು ಪ್ರೀತಿಸುವವರ ಹಿತಕ್ಕಾಗಿ ಎಲ್ಲ ಕಾರ್ಯಗಳು ಅನುಕೂಲವಾಗುತ್ತದೆ. ನನ್ನ ಪ್ರಿಯ ದೇವರು ಅದು ಆಲ್ರೆಡಿ ಬರೆದಿಟ್ಟಿದೆ, ಅದು ಪರಲೋಕದಲ್ಲಿ ಶಾಶ್ವತವಾಗಿದೆ. ಯಾವ ವ್ಯಕ್ತಿ ಯೇಸುವನ್ನು ಪ್ರೀತಿಸ್ತಾನೆ ಆಟೋಮೆಟಿಕ್ಲಿ ಆ ಬಾಕ್ಸ್ ಓಪನ್ ಆಗುತ್ತೆ. ಅಂದರೆ ಎಲ್ಲಿ ತನಕ ಖಜಾನೆ ಓಪನ್ ಆಗುವುದಿಲ್ಲ ಅಲ್ಲಿ ತನಕ ಅದು ಮರೆಯಾಗಿರ್ತದೆ, ಏನೆಲ್ಲ ಅದರೊಳಗೆ ಬಂಗಾರದ ಸಾಮಾನುಗಳಿದೆ ಎಂಬುದಾಗಿ. ಓಪನ್ ಆದ ಕೂಡಲೇ ಓ ಖುಷಿ, ಎಲ್ಲ ಇದೆ ಅಂತ. ಸೇಮ್ ವೇ ನಾವು ಯಾವಾಗ ಪ್ರೀತಿಸ್ತೇವೆ ಆವಾಗ ಎಲ್ಲ ಕಾರ್ಯಗಳು ಅನುಕೂಲವಾಗ್ತದೆ. ಮನೆಯಲ್ಲಿ ಸಮಾಧಾನ, ಮುಂಜಾನೆ ವೇಳೆ ಗಲಾಟೆ ಇರುವುದಿಲ್ಲ, ಕರೆ ಕರೆ ಕಿರಿಕಿರಿ ಇರುವುದಿಲ್ಲ, ಎಲ್ಲ ಸಮಾಧಾನ. ಮಕ್ಕಳು ಸಾಯಂಕಾಲ ಬರ್ತಾರೆ, ಬರುವಾಗ ಟಿಫಿನ್ ಕೊಂಡೋಗಿರ್ತಾರೆ, ಟಿಫಿನ್ ಗಾಡಿ ಬಾಕ್ಸ್ನೊಳಗೆ ಅವರ ಬ್ಯಾಗ್ನೊಳಗಿರ್ತದೆ. ಬೆಳಿಗ್ಗೆ ಎದ್ದು ಟಿಫಿನ್ ಹಾಕ್ಲಿಕ್ಕೆ ನೋಡುವಾಗ ಅಮ್ಮನಿಗೆ ಟಿಫಿನ್ ಸಿಗುವುದಿಲ್ಲ, ಬ್ಯಾಗಿಂದ ಹೋಗಿ ತರಬೇಕು, ವಾಸನೆ ತೊಳೆಯುವುದಿಲ್ಲ. ಕೂಲ್ 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 ಕೂಲ್. ನೀವು ದೇವರನ್ನು ಪ್ರೀತಿಸುವ ಎಲ್ಲ ಈ ಎಲ್ಲ ಕಾರ್ಯಗಳ ಅನುಕೂಲವಾಗ್ತದೆ. ನೀವು ಮಾತಾಡಿದರೆ ಸಾಕು ಪ್ರಾರ್ಥನೆಯಲ್ಲಿ, ಮಕ್ಕಳು ಚೇಂಜ್ ಆಗ್ತಾರೆ, ಬಂದ ಕೂಡಲೇ ಟಿಫಿನ್ ತೊಳಿತಾರೆ. ಚಿಕ್ಕ ಇರುವಾಗ ನನ್ನ ಮಕ್ಕಳಿಗೆ ಹೇಳಿದೆ ಲಾಸ್ಟಿಗೆ ಹೇಳಿದೆ, ಇನ್ನು ಮೇಲೆ ಶಾಲೆಯಿಂದ ಚಿಕ್ಕ ಚಿಕ್ಕ ಇದ್ದದ್ದು ಅದು ಇವತ್ತಿನವರಿಗೆ ಅವ್ರು ಮಾಡ್ತಾ ಇದ್ದಾರೆ. ಚಿಕ್ಕ ಚಿಕ್ಕ ಇರುವಾಗ ನನ್ನ ಮಕ್ಕಳಿಗೆ ಹೇಳ್ತಿದ್ದೆ, ಮಕ್ಕಳೇ ಬ್ಯಾಗನ್ನು ಇಲ್ಲಿಡಬೇಡಿ, ಇರುವ ಜಾಗ ತೋರಿಸಿದ್ದೇವೆ ಇಟ್ಟು. ನಾನು ಹೇಳಿದೆ ಇನ್ನು ನೆಕ್ಸ್ಟ್ ಇದನ್ನು ನೋಡಿದರೆ ನಾನು ಬಿಸಾಡ್ತೇನೆ ಅಂತ. ಮತ್ತೆ ಸಹ ಒಂದಿನ ತೆಗೆದು ಬಿಸಾಡಿ ಬಿಟ್ಟೆ ಹೊರಗೆ. ಅಂದರೆ ಒಬ್ಬರಿಗೆ ಪನಿಷ್ಮೆಂಟ್ ಕೊಟ್ಟದ್ದು, ಅದು ನಾನು ಸರಿ ಮಾಡಿದ್ದೇನೆ ತಪ್ಪು ಮಾಡಿದ್ದೇನೆ ಅಂತಲ್ಲ. ಅದರ ನಂತರ ಗೊತ್ತಾಯ್ತು ಅಪ್ಪ ಖಾಲಿ ಹೇಳಿದಲ್ಲ ಮಾಡಿ ತೋರಿಸ್ತಾರೆ ಅಂತ. ಅದರ ನಂತರ ಹೇಗೆ ಕರೆಕ್ಟ್ ಪ್ಲೇಸಿಗೆ ಹೋಯಿತು, ಕೂಲ್. ಅದು ಮಾಡಬೇಕಂತ ಇಲ್ಲ, ಆಗ ಹಾಗೆ ಮಾಡಿದೆ, ಈಗ ಹಾಗೆ ಇಲ್ಲ, ಈಗ ಚೆನ್ನ ಮಾಡಿ ಹೇಳ್ತೇನೆ, ಕೇಳದಿದ್ದರೆ ಪ್ರೇಯರ್ ಮಾಡ್ತೇನೆ. ಕೇಳ್ತಾರೆ, ನನ್ನ ಪ್ರಿಯ ದೇವಜನರೇ, ನೀವು ಆತನನ್ನು ಪ್ರೀತಿಸ್ತಾ ಇದ್ದೀರಿ, ನಾವು ಪ್ರೀತಿಸ್ತಾ ಇದ್ದೇವೆ, ಇದಕ್ಕಾಗಿ ಎಲ್ಲ ಕಾರ್ಯಗಳ ಅನುಕೂಲ. ಥ್ಯಾಂಕ್ ಯು ಲಾರ್ಡ್,
ತಂದೆಯಾದ ದೇವರೇ, ಆತನನ್ನು ಪ್ರೀತಿಸುವವರ ಹಿತಕ್ಕಾಗಿ ಎಲ್ಲ ಕಾರ್ಯಗಳು ಅನುಕೂಲವಾಗುತ್ತದೆ ಎಂಬುದಾಗಿ ಹೇಳಿದಿರಿ. ಈ ಮುಂಜಾನೆ ವೇಳೆ ಈ ವಾಕ್ಯವನ್ನು ಕೇಳುತ್ತಿರುವಂಥ ಪ್ರತಿಯೊಬ್ಬರ ಮನೆಯಲ್ಲಿ ಸ್ವಾಮಿ ಯಾರೆಲ್ಲ ಕೇಳ್ತಾ ಇದ್ದರೋ, ಇವರು ನಿನ್ನನ್ನು ಪ್ರೀತಿಸ್ತಾ ಇದ್ದಾರೆ, ಇವರಿಗೆಲ್ಲ ಕಾರ್ಯ ಅನುಕೂಲವಾಗುವಂಥ ಬಾಗಿಲುಗಳು ತೆರೆಯಲ್ಪಡಲಿ ಎಂಬುದಾಗಿ ಈ ಮುಂಜಾನೆ ವೇಳೆ ನಾನು ಪ್ರಾರ್ಥನೆ ಮಾಡುತ್ತೇನೆ. ತಂದೆ ನಿನಗೆ ಸ್ತೋತ್ರ, ಯೇಸುವಿನ ನಾಮದಲ್ಲಿ ತಂದೆಯೇ, ಆಮೆನ್ ಆಮೆನ್ ಆಮೆನ್. ಯು ಆರ್ ಬ್ಲೆಸ್ಡ್. ಬಾರದು ಸಭೆಯು ಇಲ್ಲದ ಗ್ರಾಮ ಇರಬಾರದು.